हाय हेलो फ्रेंड्स, नमस्कार. वेलकम बैक टू विन्यास अडुगे मने चैनल. इवत्तु नानु मैंगलूर स्टाइल अल्ली नम्म खारा इडली अंत हेळ्तीवि, अंद्रे नम्म भाषेयल्ली इदन्न संदण अंत हेळ्तीवि. संदण अंद्रे इवाग नानु हेगे स्वीट इडलियन्न माडिदिनो अदे रीति ऐटम्स एल्ल अंद्रे रवे इदेल्ल सेम आगिरुत्ते, बट निम्गे खार इदरल्ली बरुत्ते, अंद्रे खार एनेन हाकबेकु मसाले तर हाकबिट्टु अदन्न माड्तीवि. सो अदन्न हेग माडोदु अंत इवत्तु तोर्सिकोड्तीनि. सो इंग्रेडियंट्स एल्ल नोट माड्कोळ्ळि. इदु निम्गे बेळगे ब्रेकफास्ट गल्ल, मध्याह्न ऊटक्के अदर जोतेगे सैड डिश आगि, सांबार जोतेगे अथवा रसम जोतेगे सैड डिश आगि इदन्न यूस माड्कोबहुदु. सो इदन्न माडोदक्के एनेन बेकु अन्नोदन्न नोट माड्कोळ्ळि. मोदलिगे नमगे ಇದು ನಾನು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. 2 ರಿಂದ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಕೊಂಡಿದ್ದೀನಿ, ಯಾಕಂದ್ರೆ ಇದು ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು. ಆಮೇಲೆ ಖಾರನೂ ಅಷ್ಟೇ ಇರಬೇಕು. ಖಾರ ಅಂದ್ರೆ ಊಟ ಜೊತೆಗೆ ಮಾಡೋದ್ರಿಂದ ಖಾರ ಇರಬೇಕು ಅಂತ. ಆಮೇಲೆ ಕಾಯಿತುರಿ, ಕಾಯಿತುರಿ ನಾನು ಒಂದು ಕಾಯಲ್ಲಿ ಅರ್ಧ ಕಾಯನ್ನ ಹಾಕಿದ್ದೀನಿ, ಯಾಕಂದ್ರೆ ಇದು ಮಸಾಲೆ ತರ ಮಾಡಿಬಿಟ್ಟು ಅದನ್ನ ನಾನು ಅಕ್ಕಿ ರವೆಯಲ್ಲಿ ಕಲಸಬೇಕಾಗುತ್ತೆ. ಇದು ಅಕ್ಕಿ ರವೆನ ನಾನು, ಸೋ ಇದು ಅಕ್ಕಿ ರವೆ ಅಂದ್ರೆ ಇವಾಗ ಇಡ್ಲಿ ನಾವು ಇಡ್ಲಿ ಮಾಡೋದಕ್ಕೆ ಯಾವ ರವೆನ ಯೂಸ್ ಮಾಡ್ತೀವಿ, ಇಡ್ಲಿ ರವೆ ಅಂತ ಮಾಡ್ತೀವಿ ಅಂದ್ರೆ ಅಕ್ಕಿನ ತೊಳೆದು ಹಾಕಿಬಿಟ್ಟು ಅದನ್ನ ಅಕ್ಕಿ ಕಣಿ ಅಂತ ಮಾಡ್ಕೋತಾರಲ್ಲ ಆ ರೀತಿ ಮಾಡ್ಕೊಂಡಿರುವಂತ ರವೆ, ಮೀಡಿಯಂ ರವೆ ಅಲ್ಲ, ಇಡ್ಲಿ ರವೆ ಇದು. ನಾವು ಇಡ್ಲಿ ಎಲ್ಲ ಮಾಡುವಾಗ ಇದನ್ನೇ ಯೂಸ್ ಮಾಡೋದು. ನಾನು ಇದನ್ನ ಒಂದು ಚಿಕ್ಕ ಗಾತ್ರದ ಬೌಲ್ ನಲ್ಲಿ ತೋರಿಸ್ತೀನಿ. ಸೋ ನಾನು ಈ ಕಪ್ ಅಲ್ಲಿ ಇಡ್ಲಿ ರವೆನ 3 ಕಪ್ ಅನ್ನು ಹಾಕಿದ್ದೀನಿ, ಅಂದ್ರೆ ಇದು ಚಿಕ್ಕ ಕಪ್, ಏನು ದೊಡ್ಡದೇ ಅಲ್ಲ ಇದು. ಇದನ್ನ ಹಾಕಿಬಿಟ್ಟು ನಾನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ, ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಅಂದ್ರೆ ಬೇರೆ ಕೆಲಸ ಏನಾದರೂ ಇದ್ರೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ನೀವು ಮಾಡಬಹುದು. ಸೊ ಅದಕ್ಕೋಸ್ಕರ ನೀರಲ್ಲಿ ನೆನೆಸಿಬಿಟ್ಟು ಒಂದು 1/2 hour ಇಟ್ಟಿದ್ದೆ. ಆಮೇಲೆ ಅದನ್ನ ನೀರಿಂದ ಹಿಂಡಿಬಿಟ್ಟು ಈ ರೀತಿ ತೆಗೆದಿಟ್ಕೋಬೇಕು ಒಂದು ಬೌಲ್ ಅಲ್ಲಿ. ಸೊ ಇದಕ್ಕೆ ನಾನು ಇವಾಗ ಮಸಾಲೆಯನ್ನ ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಸೊ ನೋಡ್ಕೊಂಡ್ರಲ್ಲ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹುಣಸೆ ಹಣ್ಣು, ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣು ನೆನೆಸಬೇಕು. ಒಂದು 3 ಉಂಡೆಯಷ್ಟು ಆಗೋಷ್ಟು ಗಾತ್ರದ್ದು, ಓಕೆ, ಅಷ್ಟು ದೊಡ್ಡ ಹುಣಸೆಯನ್ನು ನೆನೆಸಿಟ್ಕೊಂಬಿಡಿ. ಆಮೇಲೆ ಕಾಯಿತುರಿ, ಕಾಯಿತುರಿ ನಿಮಗೆ ಕ್ವಾಂಟಿಟಿ ಮೇಲೆ ಹೋಗುತ್ತೆ, ಎಷ್ಟು ಜನ ಜಾಸ್ತಿ ಇದ್ರೆ ಸ್ವಲ್ಪ ಕಾಯಿತುರಿ ಜಾಸ್ತಿನೇ. ಆಮೇಲೆ ಚಿಲ್ಲಿ ಪೌಡ್ರ್, ನಾನು ಮೆಣಸಿನಕಾಯಿ ಬ್ಯಾಡಗಿ ಮೆಣಸು ಮೆಣಸಿದ್ದೆ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಯಾವುದೇ ಮಸಾಲೆಗಾಗಲಿ ಸ್ವಲ್ಪ ಜಾಸ್ತಿ ಇದನ್ನೇ ಯೂಸ್ ಮಾಡೋದು, ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡ್ತೀನಿ. ಅದ್ರ ಪೌಡರ್ನ ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ನಾನು ಹಾಕಲೇಬೇಕು, ಯಾಕಂದ್ರೆ ಖಾರ ಸ್ವಲ್ಪ ಬರಬೇಕಲ್ವಾ, ರವೆ ಇರುತ್ತೆ ಆಮೇಲೆ ಕಾಯಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಖಾರ ನೋಡ್ಕೊಳ್ಳಿ. ಮಸಾಲೆ ರುಬ್ಬಿದ ನಂತರ ಸ್ವಲ್ಪ ನೋಡ್ಕೊಳ್ಳಿ, ಖಾರ ಸ್ವಲ್ಪ ಕಡಿಮೆ ಇದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದ್ರೆ ಊಟ ಜೊತೆಗೆ ನಾವು ತಿನ್ನೋದ್ರಿಂದ ಖಾರ ಸ್ವಲ್ಪ ಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ, 1 teaspoon ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್. ಇವಾಗ ನಾನು ಇದನ್ನ ಮಸಾಲೆ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ಮುಂದುವರಿಸ್ತೀನಿ. ಸೊ ಈಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದರಲ್ಲಿ ಚಿಲ್ಲಿ ಪೌಡ್ರ್, ಕೊರಿಯಂಡರ್ ಸ್ವಲ್ಪನೇ ಹಾಕಿದ್ದೀನಿ, ಒಂದು ಚಿಕ್ಕ ಸ್ಪೂನಲ್ಲಿ ಅಂದರೆ 1 teaspoonನಲ್ಲಿ 1 spoon ಹಾಕಿದ್ದೀನಿ ಅಷ್ಟೇ. ಆಮೇಲೆ ಕಾಯಿತುರಿ ಅಷ್ಟೇ ಹಾಕಿಬಿಟ್ಟು ಆಮೇಲೆ ನಾವು ಏನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ಕೂಡ ಅದರಲ್ಲಿ ಹಾಕಿಬಿಟ್ಟು ರುಬ್ಬಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಇರಲಿ, ಖಾರ ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಇರಲಿ, ಚೆನ್ನಾಗಿರುತ್ತೆ. ಇದನ್ನು ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದು ಬೇರೆ ಇಡ್ಲಿ ರವೆಯನ್ನ ನೆನೆಸಿಬಿಟ್ಟು ಹಿಂಡಿಬಿಟ್ಟು ಇಟ್ಟಿದ್ದೀನಲ್ಲ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಇದ್ರ ಜೊತೆಗೆ. ಆಮೇಲೆ ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸಬೇಕು, ಅಂದರೆ ಸ್ಟೀಮ್ ನಿಮ್ಮ ಹತ್ರ ಕುಕ್ಕರ್ ಇದ್ರೆ ಕುಕ್ಕರಲ್ಲಿ ಬೇಯಿಸ್ಕೋಬಹುದು. ಇಡ್ಲಿ ಪಾತ್ರೆಗಳಿರ್ತಾವಲ್ಲ, ಅಂದರೆ ಇಡ್ಲಿ ದೊನ್ನೆ ಅಂತ ಹೇಳ್ತಾರೆ, ನಾವು ರೌಂಡ್ ಇಡ್ಲಿ ಬರುತ್ತಲ್ವಾ ಅಂದರೆ ಸ್ಟೀಮಲ್ಲಿ ಬೇಯಿಸುವಾಗ ನಾವು ರೌಂಡ್ ಶೇಪಲ್ಲಿ ಬರೋ ಥರ ಚಿಕ್ಕ ಚಿಕ್ಕ ಬಟ್ಲೆಗಳಿರ್ತವೆ, ಅದರಲ್ಲಿ ಅದಿದ್ರೆ ನೀವು ಅದರಲ್ಲಿ ಬೇಯಿಸ್ಕೋಬಹುದು. ಇಲ್ಲಾಂದ್ರೆ ನಾನು ಹೇಗೆ ಹಿಂದೆ ನಿಮಗೆ ಒಂದು ರೆಸಿಪಿನ
ಶೇರ್ ಮಾಡಿದ್ನಲ್ವಾ, ಲೈಕ್ ಇದರಲ್ಲಿ. ಸೊ ನಾನು ನಿಮ್ಗೆ ಹಿಂದೆ ರೆಸಿಪಿಯಲ್ಲಿ ಶೇರ್ ಮಾಡಿರೋ ತರ, ಅಂದ್ರೆ ಸೌತೆಕಾಯಿ ಇಡ್ಲಿಯಲ್ಲಿ ಮಾಡಿದ್ನಲ್ಲ, ಅದೇ ರೀತಿ ಪಾತ್ರೆಗೆ ಹಾಕೊಂಡ್ಬಿಟ್ಟು ನೀವು ಬೇಕಾದ್ರೆ ಅದರಲ್ಲಿ ಕೂಡ ಮಾಡಬಹುದು. ಪ್ಲೇಟ್ಗಳಲ್ಲಿ ಅಥವಾ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು, ಚಿಕ್ಕ ಚಿಕ್ಕ ಬೌಲ್ ತರ ಬರುತ್ತಲ್ವ, ಅದರಲ್ಲಿ ಹಾಕೊಂಡ್ಬಿಟ್ಟು ಮಾಡ್ಕೋಬಹುದು. ನಾನು ಈ ತರದ ಸ್ಟೀಲ್ ಬೌಲ್ಗಳಿದ್ದಾವೆ ನನ್ನ ಹತ್ರ, ಚಿಕ್ಕ ಚಿಕ್ಕ ಬೌಲ್ಗಳಿದ್ದಾವೆ, ಅದು ನಾನು ಕೆಲವೊಂದ್ಸತಿ ಇಡ್ಲಿಯನ್ನ ಇದ್ರಲ್ಲಿ ಬೇಯಿಸ್ಕೋತೀನಿ. ಸೊ ಈ ಸ್ಟೀಲ್ ಬೌಲ್ಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೋತೀನಿ, ಕೊಬ್ಬರಿ ಎಣ್ಣೆನ ಸ್ವಲ್ಪ ಸವರ್ಕೊಂಡ್ಬಿಡ್ತೀನಿ, ಆಮೇಲೆ ಅದನ್ನ ಇದ್ರಲ್ಲಿ ಹಾಕೋದು. ಸೊ ಫ್ರೆಂಡ್ಸ್ ನೋಡಿ, ನಾನು ಇವಾಗ ಈ ಮಸಾಲೆ, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ರವೆ ಏನ್ ನೆನ್ಸ್ಬಿಟ್ಟು ನಾವು ಹಿಂಡ್ಬಿಟ್ಟಿಟ್ಟಿದ್ವಿ ಅದೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಆಗುತ್ತೆ. ಆಮೇಲೆ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಮತ್ತೆ ನೀವು ಖಾರ ಸ್ವಲ್ಪ ನೋಡ್ಕೊಳ್ಳಿ, ಖಾರ ಏನಾದರೂ ಸ್ವಲ್ಪ ಕಡಿಮೆ ಆಗಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬಹುದು, ಯಾಕಂದ್ರೆ ಊಟಕ್ಕೆ ನಾನು ಹೇಳಿದ್ನಲ್ಲ ಸ್ವಲ್ಪ ಖಾರ ಹುಳಿ ಇದ್ರೇನೆ ಚೆನ್ನಾಗಿರುತ್ತೆ ಊಟದ ಜೊತೆಗಿದ್ರೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಇವಾಗ ಒಂದೊಂದೇ ಬೌಲ್ಗೆ ಹಾಕೋತೀನಿ. ಸೊ ಫ್ರೆಂಡ್ಸ್ ನೋಡಿ, ಬೌಲಲ್ಲಿ ಈ ರೀತಿ ಹಾಕೋಬೇಕು. ತುಂಬಾ ಫುಲ್ ಅಂದ್ರೆ ಜಾಸ್ತಿ ಜಾಸ್ತಿ ಹಾಕೊಳ್ಳೋದು ಬೇಡ, ಒಂದು ಮುಕ್ಕಾಲ್ ಭಾಗದಲ್ಲಿ ಹಾಕೊಳ್ಳಿ. ಮತ್ತೆ ಇದು ಚೆನ್ನಾಗಿ ಬೇಯಬೇಕು, ಅಕ್ಕಿ ರವೆ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಬೇಯೋದು ಕಷ್ಟ ಆಗುತ್ತೆ. ನಾನು ಅದಕ್ಕೇನೆ ನಾರ್ಮಲ್ ಕುಕ್ಕರ್ ಇರುತ್ತಲ್ಲ ನಮ್ಮ ಪ್ರೆಸ್ಟೀಜ್ ಕುಕ್ಕರ್, ಅದರಲ್ಲಿ ಇಡಲ್ಲ, ಯಾಕಂದ್ರೆ ಈ ರವೆ ಸ್ವಲ್ಪ ಸರಿಯಾಗಿ ಬೇಯಲ್ಲ ಅಂತ ಹೇಳ್ಬಿಟ್ಟು ಇಡೋದಿಲ್ಲ ನಾನು. ನಾನು ಸ್ಟೀಮರಲ್ಲೇ ನಾನು ಇಟ್ಕೋತೀನಿ. ಆಲ್ಮೋಸ್ಟ್ ಎಲ್ಲರ ಮನೇಲಿ ಸ್ಟೀಮರ್ ಇರ್ತವೆ, ಅಂದರೆ ಇಡ್ಲಿ ಪಾತ್ರೆ ಇರುತ್ತೆ, ಅಥವಾ ನೀವು ಇಡ್ಲಿಗಳು ಇದ್ರಲ್ಲಿ ಮಾಡ್ತಿರಲ್ಲ, ಇಡ್ಲಿ ಮಾಡ್ತಿರಲ್ವ ಇಡ್ಲಿ ಸ್ಟ್ಯಾಂಡ್, ಅದರಲ್ಲಿ ಕೂಡ ಇದನ್ನ ಹಾಕೋಬಹುದು. ಸೊ ನನ್ನ ಇಡ್ಲಿ ಪಾತ್ರೆ ಹಿಂಗಿದೆ, ನಾನು ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೆ ಇದ್ರದ್ದು ಸೌತೆಕಾಯಿ ಕಡುಬು ಮಾಡುವಾಗ. ಸೊ ಇದರಲ್ಲಿ ನಾನು 4, 3, 5, 6 ಗ್ಲಾಸ್ ಇಡೋ ಅಷ್ಟು ಜಾಗ ಇದೆ. ಆಮೇಲೆ ಇದ್ರ ಮೇಲೆ ನಾನು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಸೊ ಇದನ್ನ ಇಟ್ಬಿಟ್ಟು ಬೇಯಿಸ್ತೀನಿ. ಇದು ಒಂದು 1/2 ಗಂಟೆ ಆದರೂ ಬೇಯಬೇಕು, ಯಾಕಂದ್ರೆ ಚೆನ್ನಾಗಿ ಬೇಯಬೇಕು ಅಂದರೆ ಮಸಾಲೆ ಆಮೇಲೆ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ 1/2 ಗಂಟೆ ಆದರೂ ಬೇಕು. ಸೊ ಬೆಂದ ನಂತರ ನಿಮ್ಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ಇದನ್ನ ನಾವು ಕೊಬ್ಬರಿ ಎಣ್ಣೆ ಜೊತೆಗೆ ಹಾಕ್ಬಿಟ್ಟು ತಿಂತೀವಿ. ನಿಮ್ಗೆ ಕೊಬ್ಬರಿ ಎಣ್ಣೆ ಬೇಡ ಅಂತ ಅನ್ಸಿದ್ರೆ ತುಪ್ಪ ಹಾಕೊಂಡು ತಿನ್ಬಹುದು, ಇಲ್ಲಾಂದ್ರೆ ಹಂಗೇನು ಜೊತೆಗೆ, ಯಾಕಂದ್ರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ. ನಾರ್ಮಲಿ ಇದಕ್ಕೆ ನಾವು ಮಂಗಳೂರ್ ಕಡೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ತಿಂತೀವಿ, ನಾನು ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕೋಕೆ ಹೋಗಲ್ಲ, ಹಂಗೆ ತಿಂತೀನಿ. ಬಟ್ ಕೆಲವ್ರು ಇಷ್ಟ ಹೇಗೆ ಹಾಕೋಬಹುದು ಬೇಕು ಅಂದ್ರೆ. ಸೊ ನೋಡಿ ಫ್ರೆಂಡ್ಸ್, ಮಸಾಲೆ ಇಡ್ಲಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೂತ್ ಆಗಿ. ನೀವು ಬೆಳಿಗ್ಗೆ ನಾಷ್ಟ ಕೂಡ ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೋಬಹುದು, ತಿನ್ಬಹುದು ನಾಷ್ಟದಲ್ಲಿ. ಬಟ್ ಮಧ್ಯಾಹ್ನ ಇದನ್ನ ನಾರ್ಮಲ್ ಆಗಿ ನಾವು ಮಧ್ಯಾಹ್ನ ಹೊತ್ತೇನೆ ಜಾಸ್ತಿ ಊಟದ ಜೊತೆಗೆ ತಿಂತೀವಿ. ಆಮೇಲೆ ಇದಕ್ಕೆ ನಾನು ಮಧ್ಯದಲ್ಲಿ ಕೊಬ್ಬರಿ ಎಣ್ಣೆ ಇಟ್ಟಿದ್ದೀನಿ ನೋಡಿ, ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ತಿಂತಾರೆ. ಆಮೇಲೆ ಈ ಕಡೆ ಇರೋದು ನಾನು ಇದು ತವಾ ಫ್ರೈ ಮಾಡಿದ್ದೀನಿ, ಅದೇ ಮಸಾಲೆಗೆ ಸ್ವಲ್ಪ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ಇದ್ರೆ ಅದನ್ನ ಅದರಲ್ಲಿ ಅದಿಸ್ಕೊಂಡ್ಬಿಟ್ಟು ನೀವು ತವಾ ಫ್ರೈ ಮಾಡ್ಕೋಬಹುದು, ಯಾಕಂದ್ರೆ ನನ್ನ ಮಗನಿಗೂ ತವಾ ಫ್ರೈ ಇಷ್ಟ. ಸೊ ಅದೇ ಮಸಾಲೆಯನ್ನ ಒಂದು ಉಂಡೆ ಮಸಾಲೆ ಮಾಡ್ಕೊಂಡ್ಬಿಟ್ಟು ರವಾದಲ್ಲಿ ಹುರುಳಿಸ್ಬಿಟ್ಟು ಆಮೇಲೆ ಅದನ್ನ ತವಾ ಮೇಲೆ ಜಸ್ಟ್ ಅದನ್ನ ಕೈಯಿಂದಾನೆ ಒತ್ತಬಿಟ್ಟು ಚಿಕ್ಕ ಚಿಕ್ಕ ದೋಸೆಗಳ ತರ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ರೆ ಆಯ್ತು. ಆಮೇಲೆ ತವಾ ಮೇಲೆ ಹೆಂಗೆ ಫ್ರೈ ಮಾಡ್ತಿರಲ್ಲ ಬೇರೆದನ್ನೆಲ್ಲ ಅದೇ ರೀತಿ ಮಾಡೋದು. ಸೊ ಅದೇ ಮಸಾಲೆನ ಈ ರೀತಿ ಕೂಡ ಮಾಡಬಹುದು. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಮಸಾಲೆಯಿಂದ ಇಡ್ಲಿ ಕೂಡ ಮಾಡಬಹುದು, ಮಸಾಲೆ ಮತ್ತೆ ರವೆಯಿಂದ ಇಡ್ಲಿ ಕೂಡ ಮಾಡಬಹುದು. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ಬೇಕಾಗುತ್ತೆ ಇದಕ್ಕೆ, ಕಾಯಿ ಸ್ವಲ್ಪ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೋಬಹುದು, ಮಸಾಲೆ ಜಾಸ್ತಿ ಬೇಕು ಅಂತ ಇಲ್ಲ.
ನಾನು ಕೂಡ ತುಂಬಾ ಕಾಯಿ ಹಾಕಿಲ್ಲ ಒಂದು ಬೌಲ್ ಅಂದ್ರೆ ಒಂದು ಅರ್ಧ ಕಾಯಿ ಹಾಕಿದೀನಿ ಅಷ್ಟೇನೆ ಸೊ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡಿ ಓಕೆ ಓಕೆ ದೆನ್ ನಾಳೆ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್.